ನಟ ಬುಲೆಟ್ ಪ್ರಕಾಶ್ ನಿಧನ ಹೊಂದಿದಾಗ ಬುಲೆಟ್ ಪ್ರಕಾಶ್ ಮನೆಗೆ ತೆರಳಿದ್ದ ನಟ ಪುನೀತ್ ರಾಜ್ಕುಮಾರ್ 5 ಲಕ್ಷ ಹಣ ನೀಡಿದ್ರು ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್, ನನಗೆ ಪುನೀತ್ ರಾಜ್ಕುಮಾರ್ ಹಾಗೂ ಅಣ್ಣವರ ಕುಟುಂಬದ ಮೇಲೆ ಅಪಾರ ಗೌರವ ಪ್ರೀತಿ ಇದೆ, ಆದರೆ ನಮ್ಮ ಮನೆಗೆ ಬಂದು 5 ಲಕ್ಷ ಹಣ ನೀಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸುಳ್ಳು. ಪುನೀತ್ ನಮಗೆ ಹಣ ನೀಡಿಲ್ಲ ಎಂದಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಪುನೀತ್ ಮಾಡಿದ್ದ ಸಾಕಷ್ಟು ಸಮಾಜಮುಖಿ ಕೆಲಸಗಳು ಬೆಳಕಿಗೆ ಬಂದಿದ್ದು, ಕೆಲವೊಂದಷ್ಟು ಮಂದಿ ಇಲ್ಲಸಲ್ಲದ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋದು ಬೇಸರದ ಸಂಗತಿಯಾಗಿದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಕಾಡುತ್ತಿರುವ ಸಮಸ್ಯೆಯೊಂದನ್ನ ಮೆಗಾಸ್ಟಾರ್ ಚಿರಂಜೀವಿ ಬಿಚ್ಚಿಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಚಿರಂಜೀವಿ ಅಗಲಿದ ನಟ ಪುನೀತ್ ರಾಜ್ಕುಮಾರ್ರನ್ನ ನೆನಪು ಮಾಡಿಕೊಂಡಿದ್ದಾರೆ. ಸಿನಿಮಾ ರಂಗಕ್ಕೆ ಸಂಬಂಧಿಸಿದಂತೆ ನನ್ನ ಮಿತ್ರರೊಬ್ಬರಿದ್ರು ಪುನೀತ್ ರಾಜ್ಕುಮಾರ್ ಎಂದು. ಅವರು 46ನೇ ವಯಸ್ಸಿನಲ್ಲೇ ಹಠಾತ್ ನಿಧನ ಹೊಂದಿರುವುದು ಕೋಟ್ಯಾಂತರ ಹೃದಯಗಳಿಗೆ ಸಂಕಟ ತಂದಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಹೃದಯ ಸಂಬಂಧಿ ಕಾಯಿಲೆಯ ಇತಿಹಾಸವಿದೆ. ಡಾಕ್ಟರ್ ರಾಜ್ಕುಮಾರ್ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ನಿಧನ ಹೊಂದಿದ್ರು. ಅವರ ಮೊದಲ ಮಗ ಶಿವರಾಜ್ಕುಮಾರ್ಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ. ಅವರು ಆಂಜಿಯೋ ಚಿಕಿತ್ಸೆ ಪಡೆದು ಈಗ ಚೆನ್ನಾಗಿದ್ದಾರೆ. ರಾಜ್ಕುಮಾರ್ ಅವರ 2ನೇ ಮಗ ರಾಘವೇಂದ್ರ ರಾಜ್ಕುಮಾರ್ಗೆ ಹೃದಯ ಹಾಗೂ ಮೆದುಳು ಸಂಬಂಧಿ ಸಮಸ್ಯೆ ಇದೆ. ಅವರು ಸಮಸ್ಯೆಗಳ ನಡುವೆಯೇ ಬದುಕ್ತಿದ್ದಾರೆ. ಕೊನೆಯ ಪುತ್ರ ಪುನೀತ್ ರಾಜ್ಕುಮಾರ್ ಬಹಳ ಆರೋಗ್ಯವಾಗಿದ್ರು. ಪ್ರತಿದಿನ ವ್ಯಾಯಾಮ ಮಾಡ್ತಿದ್ರು, ಒಳ್ಳೆಯ ಆಹಾರ ಸೇವಿಸ್ತಿದ್ರು, ಯಾವುದೇ ದುರಭ್ಯಾಸಗಳು ಇರಲಿಲ್ಲ. ನನಗೆ ಹೃದಯ ಸಮಸ್ಯೆ ಬರುವುದಿಲ್ಲ ಎಂದುಕೊಂಡಿದ್ರು. ಆದರೆ ಕುಟುಂಬದ ವಂಶವಾಹಿನಿಯಲ್ಲಿ ಹೃದಯ ಸಮಸ್ಯೆ ಇದೆ ಎಂಬುದು ಅವರಿಗೆ ಗೊತ್ತಿದ್ರೆ ಎಚ್ಚರಿಕೆ ತೆಗೆದುಕೊಳ್ತಿದ್ರೇನು. ಆದರೆ ಆತನಿಗೆ ಮುಂದಾಗಿ ಇದರ ಬಗ್ಗೆ ಸೂಚನೆ ಸಿಗದ ಕಾರಣ ಕೇವಲ 46ನೇ ವಯಸ್ಸಿನಲ್ಲಿಯೇ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ನಿಧನ ಹೊಂದಿರುವುದು ಪ್ರತಿಯೊಬ್ಬರ ಹೃದಯಕ್ಕೆ ಸಂಕಟ ತಂದಿದೆ ಅಂತ ಪುನೀತ್ ರನ್ನ ತೆಲುಗು ನಟ ಚಿರಂಜೀವಿ ನೆನಪು ಮಾಡಿಕೊಂಡ್ರು. ರೋರಿಂಗ್ ಸ್ಟಾರ್ ಶ್ರೀಮುರಳಿ ನಾಯಕನಾಗಿ ಕಾಣಿಸಿಕೊಂಡಿರುವ ಮದಗಜ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಶ್ರೀಮುರಳಿ ಸಿನಿಮಾದಲ್ಲಿ ಆಕ್ಷನ್ ಸೀನ್ಗಳಿಗೆ ಕೊರತೆ ಇಲ್ಲ ಅನ್ನೋದು ಮದಗಜ ಸಿನಿಮಾದಲ್ಲಿ ಮತ್ತೊಮ್ಮೆ ಪ್ರೂವ್ ಆಗಿದೆ. ಮದಗಜನಿಗೆ ಕ್ರೌರ್ಯದಲ್ಲಿ ಶಾಂತಿ ಇಷ್ಟ, ದ್ವೇಷದಲ್ಲಿ ತಾಳ್ಮೆ ಇಷ್ಟ ಎನ್ನುವ ಡೈಲಾಗ್ ಟ್ರೈಲರ್ನ ಆರಂಭದಲ್ಲಿಯೇ ಇದ್ದು ಇದು ಸಾಕಷ್ಟು ಗಮನ ಸೆಳೀತಿದೆ. ಟಾಲಿವುಡ್ನ ಖ್ಯಾತ ಖಳನಟ ಜಗಪತಿ ಬಾಬು ಮದಗಜದಲ್ಲಿ ಮುಖ್ಯ ವಿಲನ್ ಆಗಿ ಕಾಣಿಸಿಕೊಂಡಿದ್ದು, ಕೆಜಿಎಫ್ ಚಿತ್ರದಲ್ಲಿ ಗರುಡನಾಗಿ ಕಾಣಿಸಿಕೊಂಡಿದ್ದ ರಾಮಚಂದ್ರ ರಾಜು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ. ಆರಂಭದಲ್ಲಿಯೇ ಅಗಲಿದ ನಟ ಪುನೀತ್ ರಾಜ್ಕುಮಾರನ್ನ ಚಿತ್ರತಂಡ ನೆನಪು ಮಾಡಿಕೊಂಡಿದೆ. ಇಂದಿನಿಂದ ಗೋವಾದಲ್ಲಿ ಆರಂಭವಾಗಲಿರುವ ಗೋವಾ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಹಾಗೂ ನಟ ಸಂಚಾರಿ ವಿಜಯ್ಗೆ ಗೌರವ ಸಲ್ಲಿಸಲಾಗ್ತಿದೆ. 52ನೇ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಗೋವಾದಲ್ಲಿ ಆರಂಭವಾಗಿದ್ದು, ಪ್ರತಿ ಬಾರಿಯಂತೆ ಈ ಬಾರಿಯೂ ಅಗಲಿದ ಶ್ರೇಷ್ಠ ಕಲಾವಿದರಿಗೆ ಗೌರವ ಸೂಚಿಸುವ ಕಾರ್ಯ ನಡೆಯಲಿದೆ. ಸಂಚಾರಿ ವಿಜಯ್ಗೆ ಗೌರವ ಸಲ್ಲಿಸುತ್ತಿರುವ ಇದೇ ಗೋವಾ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಪನೋರಮಾ ವಿಭಾಗದಲ್ಲಿ ಸಂಚಾರಿ ವಿಜಯ್ ನಟಿಸಿರುವ ತಲೆದಂಡ ಹಾಗೂ ಆಕ್ಟ್ 1978 ಸಿನಿಮಾಗಳು ಪ್ರದರ್ಶನವಾಗಲಿದೆ. ಪುನೀತ್ ಹಾಗೂ ಸಂಚಾರಿ ವಿಜಯ್ ಜೊತೆ ಭಾರತೀಯ ಚಿತ್ರರಂಗ ಇತಿಹಾಸದ ದಂತಕತೆ ಎನಿಸಿಕೊಂಡಿರುವ ನಟ ದಿಲೀಪ್ ಕುಮಾರ್ ಅವರಿಗೂ ಗೌರವ ಸಲ್ಲಿಸಲಾಗ್ತಿದೆ. ನಟ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ PRK ಪ್ರೊಡಕ್ಷನ್ ಹೌಸ್ ಮುಂದೇನು ಎಂಬ ಬಗ್ಗೆ ಸಾಕಷ್ಟು ಗೊಂದಲಗಳು ಹುಟ್ಟಿಕೊಂಡಿತ್ತು. ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ PRK ಹೌಸ್ನ ಮುಂದೆ ಯಾರು ನಡೆಸಿಕೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಇದೀಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದ್ದು ಅಭಿಮಾನಿಗಳ ಮುಖದಲ್ಲಿ ಖುಷಿ ತರಿಸಿದೆ. ನಟ ಪುನೀತ್ ಬಗ್ಗೆ ಟ್ವೀಟ್ ಮಾಡಿರುವ PRK, ನಮಗೆ ಹಿಂದಿನದನ್ನು ಬದಲಾಯಿಸುವುದು ಅಸಾಧ್ಯ, ಆದರೆ ಪುನೀತ್ ರಾಜ್ಕುಮಾರ್ ನಮಗೆ ನೀಡಿರುವ ಪ್ರೋತ್ಸಾಹ ಹಾಗೂ ಸ್ಫೂರ್ತಿಯೊಂದಿಗೆ PRK ಪ್ರೊಡಕ್ಷನ್ ಹೌಸ್ ಹಾಗೂ PRK ಆಡಿಯೋದ ಮೂಲಕ ಉಜ್ವಲ ಭವಿಷ್ಯವನ್ನು ರೂಪಿಸಲು ಎದುರು ನೋಡುತ್ತೇವೆ. ನಮ್ಮ ಈ ಪ್ರಯಾಣವನ್ನು ಪುನರಾರಂಭಿಸುತ್ತಾ ಅವರ ಕನಸುಗಳನ್ನು ನನಸಾಗಿಸುವಲ್ಲಿ ನಿಮ್ಮ ಬೆಂಬಲವನ್ನು ನಾವು ನಿರೀಕ್ಷಿಸುತ್ತೇವೆ ಅಂತ ಬರೆದುಕೊಂಡಿದ್ದಾರೆ.